ಆ ಮೂಲಕ ಇವತ್ತು ಕಲಾಪದಲ್ಲಿ ಪಾಲ್ಗೊಳ್ಳಿಲ್ಲ. ಇಷ್ಟೆಲ್ಲ ಬಿಸಿ ಬಿಸಿ ಚರ್ಚೆ ಆಗ್ತಿರ್ಬೇಕಾದ್ರೆ ತಮ್ಮ ಕ್ಷೇತ್ರದತ್ತ ಶಿವನಗೌಡ ನಾಯಕ್ ಅವರು ಹೋಗ್ತಾರೆ. ಹಾಗಾಗಿ ಅವರ ಒಂದು ನಡೆ ನಿನ್ನೆ ಕೂಡ ಕಲಾಪ ಆಗ್ತಿರ್ಬೇಕಾದ್ರೂ ಕೂಡ ಕಲಾಪದಿಂದ ಹೊರ ನಡೆದಿದ್ದು ಕೂಡ ನೀವು ನೋಡಿದ್ರಿ. ಈಗ ದೇವದುರ್ಗಕ್ಕೆ ಅವರು ರಾತ್ರಿಯೇ ಹೋಗಿದ್ದಾರೆ. ಹಾಗಾಗಿ ನಿನ್ನೆಯ ಕಲಾಪದಲ್ಲಿ ಸಾಕಷ್ಟು ವಿಚಾರಗಳು ಒಂದು ರೀತಿಯಾಗಿ ಪ್ರತಿಯೊಂದು ಪಾಯಿಂಟ್ಗಳು ಕೂಡ ಅವ್ರನ್ನೇ ಚುಚ್ಚುವಂತಿತ್ತು. ಇವತ್ತು ದೇವದುರ್ಗದ ಐಬಿಯಲ್ಲಿ ಶಿವನಗೌಡ ನಾಯಕ್ ಅವರಿದ್ದಾರೆ ಅನ್ನೋದು. ನಿನ್ನೆ ಕಲಾಪದಿಂದ ಎದ್ದು ಹೋಗಿದ್ದ ಶಿವನಗೌಡ ನಾಯಕ್ ನೇರ ಹೋಗಿದ್ದು ತಮ್ಮ ಕ್ಷೇತ್ರಕ್ಕೆ, ದೇವದುರ್ಗಕ್ಕೆ ಹೋಗಿ ತಮ್ಮ ಐಬಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಆಪ್ತರ ಜೊತೆ ಶಿವನಗೌಡ ನಾಯಕ್ ಅವರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು. ಆ ಮೂಲಕ ಶಿವನಗೌಡ ನಾಯಕ್ ಏನು ಎಲ್ಲ ಆಡಿಯೋ ಪ್ರಹಸನ ಏನಿದೆ ಅದರಲ್ಲಿ ಅವರ ಪಾತ್ರ ಕೂಡ ಬಹಳ ದೊಡ್ಡದು. ಹಾಗಾಗಿ ಅವರ ವಿಚಾರದಲ್ಲಿ ಬಹಳಷ್ಟು ಚರ್ಚೆ ಆಗ್ತಿತ್ತು. ಯಾರು ಕೂಡ ನಿನ್ನ ಹೆಸರನ್ನ ತೆಗೆದಿದ್ರು ಕೂಡ ನೇರವಾಗಿ ಪಿನ್ ಪಾಯಿಂಟ್ ಯಡಿಯೂರಪ್ಪನವರು ಜೊತೆಗೆ ಶಿವನಗೌಡ ನಾಯಕ್ ಅವರ ಹೆಸರೇ ಆಗಿತ್ತು. ಆದರೆ ಅದಾದ ನಂತರ ಕಲಾಪದಿಂದ ಎದ್ದು ಹೋಗ್ತಾರೆ ಶಿವನಗೌಡ ನಾಯಕ್. ನಂತರ ರಾತ್ರಿಯ ತಮ್ಮ ಕ್ಷೇತ್ರಕ್ಕೆ ಹೋಗಿ ಐಬಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಎಸ್ ಲಕ್ಷ್ಮಣ್ ಹೂಗಾರ್, ಈಗ ದೇವದುರ್ಗದ ಶಾಸಕರು ಶಿವನಗೌಡ ನಾಯಕ್ ಅವರ ನಡೆ ನಿನ್ನೆ ಕಲಾಪದಿಂದ ಎದ್ದು ಹೋದ್ರು, ಈಗ ತಮ್ಮ ಕ್ಷೇತ್ರದಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ಏನಾಗ್ತಿದೆ ಅವರ ಮೈಂಡ್ ಅಲ್ಲಿ, ಏನೇನು ನೋಡ್ತಾ ಇರ್ಬೋದು ಈಗ ಅಂತ? ಅಂದ್ರೆ ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ನಿನ್ನೆ ಸ್ಪೀಕರ್ ಅವರು ಬಹಳ ಮಾತಾಡ್ತಾ ಅವ್ರು ಹೇಳಿದ್ರು, ಹಿಂದೆ ನಡೆದಂತ ಒಂದು ಪ್ರಕರಣ ಇದೆ, 12 ಜನ ಶಾಸಕರ ಡಿಸ್ಕ್ವಾಲಿಫೈ ಆದಂತ ಪ್ರಕರಣ. ಆಗಿನ ಸ್ಪೀಕರ್ ಅವ್ರನ್ನ ನಾವು ಯಾವ ರೀತಿ ಇದು ಮಾಡ್ಕೊಂಡ್ವಿ, ಅವತ್ತು ಕಾನೂನಿನ ಹೋರಾಟದಲ್ಲಿ ಯಾವ ರೀತಿ ಗೆದ್ವಿ, ಏನು ಆಗಲ್ಲ ಬ್ರದರ್ ಅಂತ ಮಾತಾಡಿರ್ತಕ್ಕಂಥ ಧ್ವನಿ ಏನಿದೆ, ಆ ಧ್ವನಿ ಸದನದಲ್ಲೇ ಇದ್ದಾರೆ. ಅವ್ರ ಹಿಂದೆ ಆ ಪ್ರಕರಣದಲ್ಲಿ ಭಾಗಿಯಾದವರು, ಅದರ ಪಾರ್ಟಿ ಆದಂಥವರು, ಅವರೇ ಮಾತಾಡಿದರೆ ನನಗೆ ಗೊತ್ತು ಅಂತ ಹೇಳ್ತಾ ಹೇಳ್ತಾನೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಯಾರು ಆ ವ್ಯಕ್ತಿ ಅನ್ನುವಂಥದ್ದು ನಿನ್ನೆ ಭಾಳ ಸ್ಪಷ್ಟಪಡಿಸಿದರು. ಸೊ ಈ ಚರ್ಚೆ ನಿನ್ನೆ 2.5-3 ಗಂಟೆಗಳ ಕಾಲ ನಡೀತು. ಅಲ್ಲಿ ಅನೇಕರು ಇದ್ರ ಬಗ್ಗೆ ಚರ್ಚೆಯಲ್ಲಿ ಭಾಗಿಯಾದರು. ಯಾರೇ ಮಾತಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು, ತನಿಖೆ ಆಗಲಿ ಅಂತೇಳಿ 2 ಕಡೆಯ ಸದಸ್ಯರು ನಾಯಕರು ಮಾತಾಡಿದ್ರು. ಅಂತಿಮವಾಗಿ ಈ ಚರ್ಚೆ ಮಧ್ಯೆ ದೇವದುರ್ಗದ BJP ಶಾಸಕ ಶಿವನಗೌಡ ನಾಯಕರು ಮುಗುಮ್ಮಾಗಿ ಸೈಲೆಂಟಾಗಿ ಎದ್ದು ಹೋಗಿರ್ತಕ್ಕಂಥದ್ದು. ಸೊ ನಿನ್ನೆ ಮತ್ತೆ ಸದನ ಏನು ಮುಂದೂಡಿತು, ಅನಂತರ ಕಲಾಪ ಆರಂಭ ಆಯಿತು, ಆ ಸಂದರ್ಭದಲ್ಲಿ ಕೂಡ ಶಿವನಗೌಡ ನಾಯಕ ಒಳಗೆ ಬರಲಿಲ್ಲ. ಸೊ ಒಂದು ಮೂಲದ ಪ್ರಕಾರ BJPಯ ನಾಯಕತ್ವ ಏನು ಹೇಳಿದೆ, ನೀವು ಬರಬೇಡಿ ಅಂತ ಹೇಳಿದೆ ಅನ್ನೋದು. ಸೊ ನಿನ್ನೆ ರಾತ್ರಿ ಅವರು ದೇವದುರ್ಗಕ್ಕೆ ಹೋಗಿದ್ದಾರೆ. ಇವತ್ತು ಅವರು ಪಕ್ಷದ ಪ್ರಮುಖ ನಾಯಕರ ಜೊತೆಗೆ ಚರ್ಚೆ ಮಾಡಿರ್ತಕ್ಕಂಥ ಒಂದು ಆಡಿಯೋ ಕೂಡ ತಾವು ನೋಡ್ತಾ ಇದ್ರಿ, ಅವರು ಐಬಿನಲ್ಲಿ ಕೂತಿರ್ತಕ್ಕಂಥದ್ದು. ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು, ಸ್ಪೀಕರ್ ಅವರು ಹೇಳಿರ್ತಕ್ಕಂಥದ್ದು ನನ್ನ ವಿಚಾರ ಅಂದರೆ ಏನು, ಸ್ಪೀಕರ್ ಅವರಿಗೆ 50 ಕೋಟಿ ಕೊಟ್ಟು ಬುಕ್ ಮಾಡಿದೆ ಅನ್ನುವಂಥ ಏನು ಆಡಿಯೋ ಇದೆ, ಆ ಧ್ವನಿ ಯಡಿಯೂರಪ್ಪನವ್ರದ್ದಲ್ಲ. ಆದರೆ ಇದು BJP ಸಮರ್ಥಕರು ಏನು ಮಾಡಿದ್ರು ಅಂದರೆ, ಇಡೀ ಆಡಿಯೋದಲ್ಲಿ ಯಡಿಯೂರಪ್ಪನವ್ರ ಧ್ವನಿ ಅಲ್ಲ ಅಂತ ರಮೇಶ್ ಕುಮಾರ್ ಹೇಳಿಬಿಟ್ರು ಅನ್ನೋಂಥ, ಅದನ್ನು ಕೂಡ ಮಿಸ್ ಪ್ರಪಗಂಡ ಆಯಿತು, ಅಪಪ್ರಚಾರ ಮಾಡಿಬಿಟ್ರು. ರಮೇಶ್ ಕುಮಾರ್ ಹೇಳಿದ್ದೇನೆಂದರೆ ಆ ಆಡಿಯೋ ಕೇಳಿಸ್ಕೊಂಡೆ, ಅದರಲ್ಲಿ ರಮೇಶ್ ಕುಮಾರ್ ಅಂದರೆ ಸ್ಪೀಕರ್ ಅವರಿಗೆ 50 ಕೋಟಿ ಬುಕ್ ಮಾಡಿದ್ದೀವಿ, ಆ ವಿಚಾರ ಯಾರು ಮಾತಾಡಿದ್ರು, ಆ ಪೋರ್ಷನ್ ಆ ಭಾಗ ಮಾತ್ರ ಅದು ಯಡಿಯೂರಪ್ಪನವ್ರ ಧ್ವನಿ ಅಲ್ಲ ಅಂತ ರಮೇಶ್ ಕುಮಾರ್ ಹೇಳಿದರು. ಸೊ ಹಾಗಾಗಿ ಈ ಒಂದು ತನಿಖೆ ಅಂತಿಮವಾಗಿ ಅದು SIT ಆಗುತ್ತೋ ಅಥವಾ ಸದನ ಸಮಿತಿ ಅಂತ ತೀರ್ಮಾನ ಮಾಡ್ತಾರೋ ಅಥವಾ ಇನ್ಯಾವುದೋ ವಿಧಾನದಲ್ಲಿ ತನಿಖೆಗೆ ಮುಂದಾದರೂ ಕೂಡ, ಇಲ್ಲಿ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು ರಮೇಶ್ ಕುಮಾರ್ ಅವರು ನಾನು ಕ್ಲೀನು, ಸೊ ನನ್ನ ಮೇಲೆ ಬಂದಂಥ ಆರೋಪ ಸುಳ್ಳು, ಇಡೀ ಸದನ ನನ್ನ ಪರವಾಗಿದೆ, ಹಾಗಾಗಿ ಈ ತನಿಖೆಯಿಂದ ನನ್ನ ಮೇಲೆ ಬಂದಂಥ ಕಸದ ಬುಟ್ಟಿ ಏನು ಇಟ್ಕೊಂಡಿನ ತಲೆ ಮೇಲೆ ಅದನ್ನು ತೆಗೆದು ಹಾಕಬೇಕು, ಅಲ್ಲಿವರೆಗೂ ಈ ವಿಚಾರದಲ್ಲಿ ನಾನು ರಾಜಿ ಆಗಲ್ಲ ಅನ್ನೋಂಥ ಒಂದು ನಿಲುವಿ ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಶಿವನಗೌಡ ನಾಯಕರು ಬಹುತೇಕ ತಲೆದಂಡದ ಒಂದು ರೀತಿಯ ಎಚ್ಚರಿಕೆ, ಮತ್ತೊಂದು ಅಪಾಯ ಇದೆ. ಹಾಗಾಗಿ ಅವರು ಸದ್ಯಕ್ಕೆ ಬೀಸೋ ದೊಣ್ಣಿನ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ತನಿಖೆ ವಿಧಾನಗಳು ಏನು ಅಂತ ಅಂತಿಮ ಆದಮೇಲೆ ಅವರು ತಮ್ಮ ಲೀಗಲ್ ಪ್ರೊಸೆಸ್ಸು ಅಥವಾ ಲೀಗಲ್ ಆಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಬೋದು. ಹಾಗಾಗಿ ಒಂದು ರೀತಿಯ ಮುಖಭಂಗ, ಒಂದು ರೀತಿಯ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಶಿವನಗೌಡ ನಾಯಕರು ಇವತ್ತಿನ ಕಲಾಪದಿಂದ ದೂರ ಇಳಿದ ಅಂತ ಹೇಳ್ಬೋದು ಅವಿನಾಶ್. ಇನ್ನೊಂದು ವಿಚಾರ, ಈಗ ನ್ಯಾಯಾಂಗ ತನಿಖೆ ಮತ್ತು SIT ತನಿಖೆಯಲ್ಲಿ ಏನಂತ ಹೇಳಿದ್ರೆ, ನ್ಯಾಯಾಂಗ ತನಿಖೆಯಲ್ಲಿ ಲೇಟ್ ಆಗುತ್ತೆ, ರಮೇಶ್ ಕುಮಾರ್ ಹೇಳಿದಂಥದ್ದು ಟೈಮ್ ತಗೊಳುತ್ತೆ ಅನ್ನೋದು. ಸೊ ಈ ವಿಚಾರಕ್ಕೆ BJP ಈಗ ಪ್ರಯತ್ನ ಪಡ್ತಿದ್ಯಾ, ನ್ಯಾಯಾಂಗ ತನಿಖೆಗೆ ಕೊಡಲಿ ಅನ್ನೋದು, ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಆಗುತ್ತೆ, ಅವರಿಗೆ ರಿಕವರ್ ಮಾಡೋಕೆ ಟೈಮ್ ಸಿಗುತ್ತೆ ಅಂತ? ಅಲ್ಲಿ ಯಾರದೇ ಅಭಿಪ್ರಾಯ ಏನೇ ಇದ್ರೂ ಕೂಡ ಯಾವುದೇ ತನಿಖೆ ವಿಧಾನಕ್ಕೆ ಅದರದೇ ಆದಂಥ ಒಂದು ಟೈಮ್ ಬಾಂಡಿಂಗ್ ಇರುತ್ತೆ, ಮತ್ತು ಅದರದೇ ಆದಂಥ ಟೈಮನ್ನು ಸ್ಟ್ರೆಚ್ ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಈ SIT 15 ದಿವಸ ನಿನ್ನೆ ಸ್ಪೀಕರ್ ಅವರು ಹೇಳಿದ್ರು, ನೋಡಿ ನಾನು ಸಲಹೆ ಕೊಡ್ತಾ ಇದ್ದೀನಿ, ಸೂಚನೆ ಕೊಡ್ತಾ ಇಲ್ಲ. ಸ್ಪೀಕರ್ ಹ್ಯಾಸ್ ಎವ್ರಿ ರೈಟ್ ಟು ಏನು ಡಿಕ್ಟೇಟ್, ಏನು ಚೀಫ್ ಮಿನಿಸ್ಟರ್ ಸರ್ಕಾರಕ್ಕೆ ಅವರು ಸೂಚನೆ ಕೊಡ್ತಕ್ಕಂಥ, ನಿರ್ದೇಶನ ಮಾಡ್ತಕ್ಕಂಥ ಅಧಿಕಾರ ಇದೆ. ಅದನ್ನೇ ನಿನ್ನೆ CM ಕುಮಾರಸ್ವಾಮಿ ಹೇಳಿದ್ದು, ಯಾಕಂದರೆ ಹೀ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ಹಾಗಾಗಿ ಸಭಾನಾಯಕರಿಗೆ ಸೂಚನೆ ಕೊಡ್ತಕ್ಕಂಥ ಅಧಿಕಾರ ಸ್ಪೀಕರ್ ಅವ್ರಿಗೆ ಇದ್ದೇ ಇರುತ್ತೆ. ಹಾಗಾಗಿ ನಿನ್ನೆ ಸ್ಪೀಕರ್ ಹೇಳಿದ್ರು SIT 15 ದಿವಸ ಒಳಗಡೆ ಮಾಡಿ ರಿಪೋರ್ಟನ್ನು ಕೊಡಿ ನನಗೆ ಅಂತ, ಯಾಕಂದರೆ ಅಲ್ಟಿಮೇಟ್ ರಿಪೋರ್ಟನ್ನು ಸ್ಪೀಕರ್ ಅವರು ಕೊಡಬೇಕಾಗತ್ತೆ. ಸ್ಪೀಕರ್ ಅವರು ಆ ರಿಪೋರ್ಟನ್ನು ಮಂಡಿಸ್ತಾರೆ ಏನಾಗಿದೆ ಅನ್ನೋದು. ಸೊ ಹಾಗಾಗಿ 15 ದಿನಗಳ ಒಳಗೆ ಕೂಡ ತನಿಖೆ ಆಗಲ್ಲ, ಯಾಕಂತಂದರೆ ಅದಕ್ಕೆ IO ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ನೇಮಕ ಆಗಬೇಕಾಗತ್ತೆ, ಅದಕ್ಕೆ ಒಂದು ಸ್ಟೇಷನ್ ವ್ಯಾಪ್ತಿ ಮಾಡಬೇಕಾಗತ್ತೆ, ಮತ್ತು ಸಂಬಂಧಪಟ್ಟವರಿಗೆ ಸಂಬಂಧ ಮಾಡಬೇಕಾಗತ್ತೆ, ನೋಟಿಸ್ ಕೊಡಬೇಕಾಗತ್ತೆ, ಮತ್ತು ದೇವದುರ್ಗದಲ್ಲಿ ಯಾವ IB ನಲ್ಲಿ ಇದು ಮಾತುಕತೆ ಆಗಿದೆ,
ಅಲ್ಲಿ ಯಾವ ಕಾರುಗಳು ಹೋಗಿದ್ದು, ಯಾರು ಡ್ರೈವರ್ ಇದ್ರು, ಅಲ್ಲಿ ಪ್ಯೂನ್ ಯಾರು, ಅಲ್ಲಿ ವಾಚ್ಮನ್ ಯಾರು, ಎಷ್ಟೊತ್ತಿಗೆ ಬಂದರು, ಎಷ್ಟು ಗಂಟೆ ಇದ್ರು, ಯಾರ್ಯಾರು ಕಾಲ್ ರೆಕಾರ್ಡ್ಸ್ ಏನಿದೆ, ಇದು ಏನಂದ್ರೆ ಕ್ರಿಮಿನಲ್ ಆ್ಯಕ್ಟಲ್ಲಿ ಕೆಲವು ತನಿಖಾ ವಿಧಾನಗಳ ಪೊಲೀಸರೇ ಮಾಡಬೇಕಾಗತ್ತೆ. ನ್ಯಾಯಾಂಗ ತನಿಖೆ ಅಂತ ಆದರೂ ಕೂಡ ನಿವೃತ್ತ ನ್ಯಾಯಾಧೀಶರ ಮೂಲಕ ಮಾಡಿದ್ರು ಕೂಡ ಅವರು ಕೂಡ ಅದ್ರದಕ್ಕೆ ಅವ್ರಿಗೆ ಸಂಬಂಧಪಟ್ಟಂಥ ಪೊಲೀಸ್ ತನಿಖೆ ಮಾಡಿಸಿ ರಿಪೋರ್ಟ್ ತರಿಸ್ಕೋಬೇಕಾಗತ್ತೆ. ಆ ಸಂಬಂಧಪಟ್ಟಂಥ ಶಾಸಕರಿಗೆ ಸಮನ್ ಮಾಡಬೇಕಾಗತ್ತೆ. ಶಾಸಕರು ಬರಲ್ಲ ಅಂತ ಹೇಳಿದ್ರೆ ವಾರಂಟ್ ಇಶ್ಯೂ ಮಾಡಬೇಕಾಗತ್ತೆ. ಅದನ್ನೇ ಜೆ ಎಸ್ ವಿ ಮಾಧುಸ್ವಾಮಿ ರೇಜ್ ಮಾಡಿರ್ತಕ್ಕಂಥದ್ದು. ನಾವೆಲ್ಲ ಸದನದಲ್ಲಿ ಇರ್ತೀವಿ, ನಮ್ಮನ್ನು ಸಮನ್ ಮಾಡಿದ್ರು